ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡಿ ತೋರ್ಸಾಕತ್ತೀನಿ ಯುಗಾದಿ ಹಬ್ಬ ಹತ್ರ ಬಂತು ಮಾವಿನಕಾಯಿ ಸೀಸನ್ನು ಸ್ಟಾರ್ಟ್ ಆಗೈತಿ ಈ ಮಾವಿನಕಾಯಿ ಚಿತ್ರಾನ್ನ ಈ ಥರ ಮಾಡಿ ಒಮ್ಮೆ ರುಚಿ ನೋಡ್ರಿ ಸಖತ್ ಟೇಸ್ಟಿ ಆಗಿರ್ತೈತಿ ಮತ್ತು ಮಾಡೋದು ಈಸಿ ಇದು ಒಂದೇ ಥರ ಚಿತ್ರಾನ್ನ ತಿಂದು ತಿಂದು ಬೇಜಾರಾದಾಗ ಮಾವಿನಕಾಯಿ ಸೀಸನ್ ಬಂದೈತಿ ಮಾಡಿಕೊಂಡು ತಿಂದು ರುಚಿ ನೋಡ್ರಿ ಎಲ್ಲರೂ ಇಷ್ಟಪಡ್ತಾರೆ ಈ ಮಾವಿನಕಾಯಿ ಚಿತ್ರಾನ್ನ ಹೆಂಗೆ ಮಾಡೋದು ಅನ್ನೋದನ್ನ ಇವತ್ತಿನ ನೀವು ವಿಡಿಯೋದಾಗ ಮೊದಲಿಂದ ಎಂಡ್ವರೆಗೂ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ ಭಾಳ ಸಿಂಪಲ್ ಆಗಿ ಮಾಡ್ಕೋಬಹುದು ನಾನು ಮಾವಿನಕಾಯಿ ತೊಗೊಂಡಿನಿ ಯಾವ ಥರ ಅಂದ್ರೆ ಈ ಗೋ ಮಾವಿನಕಾಯಿ ಅಂತ ಹೇಳಿಲ್ರಿ ಉದ್ದಂದು ನೋಡ್ಬೋದು ನೀವು ಇಲ್ಲಿ ಈ ಥರ ಮಾವಿನಕಾಯಿ ತೊಗೊಳ್ರಿ ಅಂದ್ರೆ ಅಷ್ಟೊಂದು ಹುಳಿ ಇರೋಂಗಿಲ್ಲ ಈ ಮಾವಿನಕಾಯಿ ಭಾರಿ ಮಸ್ತ್ ಇರ್ತತಿ ಟೇಸ್ಟು ಹೀಗಾಗಿ ಇದೇ ಥರ ಮಾವಿನಕಾಯಿನ ತಗೊಳ್ರಿ ನೀವು ಈಗ ನಾನು ಒಂದು ಎರಡು ಭಾಗ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ರೈಸ್ ಎಷ್ಟು ಮಾಡ್ತೀವಿ ಅದ್ರ ಪ್ರಮಾಣ ನೀವು ಇದನ್ನು ಮಾವಿನಕಾಯಿ ತೊಗೋಬೇಕಾಗ್ತೈತಿ ನಾನು ಸ್ವಲ್ಪ ತೊಗೊತೀನಿ ಖಾಲು ಭಾಗಕ್ಕಿಂತ ಕಡಿಮಿನ ತೊಗೊತೀನಿ ಭಾಳ ಹುಳಿ ಆಗ್ಬಿಡ್ತೈತಿ ಇಲ್ಲಾಂದ್ರೆ ಅದಕ್ಕೆ ಅನ್ನ ನೀವು ಎಷ್ಟು ಮಾಡ್ತಿರ್ಲ ಅದ್ರ ಪ್ರಮಾಣ ತೊಗೊಳ್ರಿ ಇಷ್ಟಾದ್ರೆ ಸಾಕು ನಾನು ಇಷ್ಟ ತೊಗೊಂಡಿನ ನೋಡಿರಿ ಮೇಲಿನ ಸಿಪ್ಪಿ ಎಲ್ಲ ತೆಗೆದು ಒಂದು ಸ್ವಲ್ಪ ತುರಿ ಮಣಿ ಇರ್ತದಲ್ಲ ತುರಿದು ಇಟ್ಕೋಬೇಕು ಕೊಬ್ಬರಿ ತುರಿತೀವಲ್ಲ ಆ ಥರ ಇದನ್ನು ತುರಿದು ಒಂದು ಸೈಡ್ ಇಟ್ಕೊಂಡು ರೆಡಿ ಮಾಡ್ಕೊಬೇಕು ಯಾರು ಹೊಸದಾಗಿ ನೋಡಕತ್ತೀರಿ ಫಸ್ಟ್ ಟೈಮ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಷ್ಟೇ ಅಲ್ಲ ಪಕ್ಕದಲ್ಲಿರುವ ಗಂಟಿ ಚಿತ್ರಾನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ವಿಡಿಯೋಸ್ ನಿಮ್ಗೆ ಬಂದು ಮುಡ್ತಾವೆ ಎಲ್ಲರ್ಗಿಂತ ಮೊದಲು ನೀವೇ ನೋಡ್ಬೋದು ನಮ್ಮ ಉತ್ತರ ಕರ್ನಾಟಕದ ಅಡುಗೆಗಳನ್ನೆಲ್ಲ ಮಾಡೇನಿ ಒಂದು ಸಾರಿ ನೀವು ನೋಡಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಒಳಗೆ ತಿಳಿಸ್ರಿ ಈಗ ನಾನು ಮೇಲಿನ ಸಿಪ್ಪೆ ಎಲ್ಲ ತೆಗೆದು ತುರೆಮಣಿ ಮಣಿಯೊಳಗೆ ಈ ಥರ ತುರಿದು ಇಟ್ಕೊತೀನಿ ರೆಡಿ ಮಾಡಿ ಭಾಳ ಹಾಕೋಬೇಡ್ರಿ ಮಾವಿನಕಾಯಿನ ಸ್ವಲ್ಪ ಇಷ್ಟ ಆದರೆ ಸಾಕಾಗ್ತತಿ ರೈಸ್ ನೋಡ್ಕೊಳ್ರಿ ಜಾಸ್ತಿ ರೈಸ್ ಇತ್ತಂದ್ರೆ ನೀವು ಜಾಸ್ತಿ ತೊಗೊಳ್ರಿ ಮಾವಿನಕಾಯಿನ ಈಗ ನಾನು ತುರಿದಿಟ್ಕೊಂಡಿನಿ ನೋಡ್ಬೋದು ನೀವು ಇಲ್ಲಿ ತುರಿಕತೀನಿ ಈಗ ಅದ್ರ ಜೊತೆಗೆ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಕರಿಬೇನ ರೆಡಿ ಮಾಡ್ಕೊಂಡೇನಿ ಇದಕ್ಕೆ ಈರುಳ್ಳಿ ಹಾಕೋದಿಲ್ಲ ಈರುಳ್ಳಿ ಹಾಕ್ಲಿಲ್ಲಂಗೆ ಮಾಡ್ಕೋಬೇಕಿದ್ನ ಯಾವ ಥರ ಅನ್ನೋದನ್ನ ನೀವು ಕೊನೆಯವರೆಗೂ ನೋಡಿದರೆ ಗೊತ್ತಾಗ್ತೈತಿ ಭಾಳ ಸಿಂಪಲ್ ಐತಿ ಒಂದೇ ಥರ ಒಗ್ಗರಣೆಯನ್ನು ತಿಂದು ತಿಂದು ಬೇಜಾರಾದಾಗ ಈ ಥರ ಮಾವಿನಕಾಯಿ ಸೀಸನ್ ಒಳಗೆ ಮಾವಿನಕಾಯಿ ಮಾ ಚಿತ್ರಾನ್ನ ಮಾಡಿ ತಿಂದು ರುಚಿ ನೋಡ್ರಿ ಸಖತ್ ಆಗಿರ್ತೈತಿ ಎಲ್ಲಾನು ತುರಿದು ರೆಡಿ ಮಾಡಿ ಇಟ್ಕೊಂಡೇನಿ ಮತ್ತು ಮೊದ್ಲು ನಾನು ಉದುರು ಉದುರಾಗಿ ರೈಸ್ ರೆಡಿ ಮಾಡಿ ಇಟ್ಕೊಂಡಿನಿ ನೀವು ಯಾವುದೋ ಕಪ್ಪಿಂದ ಒಂದು ಕಪ್ಪು ಅಕ್ಕಿ ತೊಗೊಂಡ್ರೆ ಎರಡು ಕಪ್ಪು ನೀರು ಈ ಪ್ರಮಾಣದಾಗ ಮಾಡಿಟ್ಕೊಂಡ್ರೆ ಈ ಥರ ಉದುರು ಉದುರಾಗಿ ರೈಸ್ ಆಗುತ್ತಾ ಉದುರಾಗಿದ್ರನ ಭಾರಿ ಮಸ್ತ್ ಒಗ್ಗರಣೆ ಅನ್ನೋಕೆ ಅದಕ್ಕೆ ಉದುರಾಗಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ರಿ ನೋಡ್ರಿ ಈ ಥರ ಆಗಿರ್ತತಿ ಉದುರು ಉದುರಾಗಿ ಭಾರಿ ಮಸ್ತ್ ಬರ್ತತಿ ಈಗ ನಾನು ಬಾಳಿಗೆ ಇಟ್ಕೊಂಡೇನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನಿ ನೀವು ಜಾಸ್ತಿ ಪ್ರಮಾಣ ಅನ್ನ ಮಾಡಬೇಕಾದ್ರೆ ಎಣ್ಣೆ ಪ್ರಮಾಣನೂ ಸಹಿತ ಜಾಸ್ತಿ ಹಾಕೋಬೇಕಾಗ್ತೈತಿ ನಾನು ಸ್ವಲ್ಪ ಪ್ರಮಾಣ ಮಾಡಿ ತೋರ್ಸಾಕತ್ತೀನಿ ಹೀಗಾಗಿ ಎಣ್ಣೆ ಪ್ರಮಾಣವೂ ಕಡಿಮೆ ಐತಿ ಎಣ್ಣೆ ಚಲೋತ್ನಾಗೆ ಕಾಯಿಸ್ಬೇಕು ಎಣ್ಣೆ ಕಾದಿಂದ ನಾವು ಶೇಂಗಾ ಕಾಳು ನಮಗೆ ಎಷ್ಟು ಬೇಕಾದರೂ ನೀವು ಶೇಂಗಾ ಕಾಳನ್ನ ಹಾಕೋಬೋದು ಭಾಳ ಇಷ್ಟಪಡೋದಾದ್ರೆ ಭಾಳ ಹಾಕ್ಕೊಳ್ರಿ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕ್ಕೊಬೋದು ಹಾಕ್ಕೊಂಡಾದ್ಮೇಲೆ ಇವು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಂದ್ರೆ ಗರಿ ಗರಿಯಾಗಿ ಕರುಮ್ ಕುರುಮ್ ಅಂತ ಹೇಳಿ ಬಾಯಕ್ಕೆ ಸಿಕ್ತಿದ್ರೆ ಚಲೋ ಅನಿಸ್ತೈತಿ ಅನ್ನ ಊಟ ಮಾಡೋ ಮುಂದೆ ಅದಕ್ಕೆ ಮತ್ತು ಕಾಳನ್ನ ಫ್ರೈ ಮಾಡ್ಕೊಂಡಾದ್ಮೇಲೆ ನೋಡಿರಿ ಕಲರ್ ಚೇಂಜ್ ಆಗೈತಿ ಆಮೇಲೆ ಬೇಳೆ ಸ್ವಲ್ಪ ಹಾಕ್ಕೊಂಡೇನಿ ಆಮೇಲೆ ಉದ್ದಿನಬೇಳೆ ಸ್ವಲ್ಪ ಹಾಕ್ಕೊಂಡೇನಿ ಎರಡೂ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟು ಸಾಸಿವೆ ಸಾಸಿವೆ ಚಟ್ಪಟ್ಟು ಸಿಡ್ದಿಂದ ಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇ ಹಾಕೊಳಕತ್ತೀನಿ ಮೆಣಸಿನ್ಕಾಯಿ ಪ್ರಮಾಣ ಒಂದು ಸ್ವಲ್ಪ ಜಾಸ್ತಿನ ಹಾಕ್ಕೊಳ್ರಿ ಖಾರ ಖಾರ ಇದ್ರೆ ಮಸ್ತ್ ಇರ್ತೈತಿ ಅದಕ್ಕೆ ಮೆಣಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾದ್ಮೇಲೆ ಮಾವಿನಕಾಯಿ ತುರಿದು ಇಟ್ಕೊಂಡಿರ್ತೇವಲ್ಲ ಅದನ್ನ ಸಹಿತ ಇದ್ರೊಳಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ ಸ್ವಲ್ಪ ಹೊತ್ತು ಚೊಲೋತ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ರಿ ಸೊಪ್ಪು ಸೊಪ್ಪನ ಹಾಕೊಂಡಾಕತ್ತೇನೆ ನೋಡಿರಿ ಈಗ ಮೊದ್ಲು ಈ ಥರ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಟೇಸ್ಟು ಚೆನ್ನಾಗಿರ್ತೈತಿ ಮೊದ್ಲು ಹಾಕ್ಕೋಬೇಕು ಲಾಸ್ಟನ್ನು ಹಾಕೋಬೇಕಾಗ್ತೈತಿ ಚಲೋತ್ನಾಗಿ ಫ್ರೈ ಮಾಡ್ಕೊತೀನಿ ಇದಕ್ಕೆ ಈರುಳ್ಳಿ ಹಾಕೋಂಗಿಲ್ಲ ಇನ್ನೇನು ಯುಗಾದಿ ಹಬ್ಬ ಹತ್ತಿರ ಬಂತು ಈ ಥರ ನೀವು ಮಾವಿನಕಾಯಿ ಸೀಸನ್ ಒಳಗೆ ಈ ಥರ ಮಾವಿನಕಾಯಿ ಚಿತ್ರಾನ್ನ ಒಂದ್ಸಾರಿ ಮಾಡ್ರಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಚಲೋತ್ನಾಗಿ ಇದನ್ನ ಫ್ರೈ ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಶಿಣದ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಅರ್ಶನೂದ್ ಪೌಡ್ರ್ ಸ್ವಲ್ಪ ಹಾಕೊಂಡೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಶುಗರ್ ನೀವು ಬೇಕಂದ್ರೆ ಹಾಕೋಬೋದು ಇಲ್ಲಾಂದ್ರೆ ಇಲ್ಲ ಅಂದ್ರೆ ಮಾವಿನಕಾಯಿ ಜಾಸ್ತಿ ಹುಳಿ ಇತ್ತಂದ್ರೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳ್ರಿ ಅಂದ್ರೆ ಟೇಸ್ಟ್ ಚೆನ್ನಾಗಿರ್ತೈತಿ ಚೊಲೋತ್ನಾಗೆ ಇದನ್ನ ಒಂದೆರಡು ಮೂರು ನಿಮಿಷ ಫ್ರೈ ಮಾಡ್ಕೋಬೇಕಾಗ್ತೈತಿ ಫ್ರೈ ಮಾಡಿಕೊಂಡು ಉದುರು ಅನ್ನನ ಅನ್ನ ಇದಕ್ಕೆ ಹಾಕಿ ಕಲಸಿ ತಿನ್ಬೋದು ರೆಡಿ ಆಗುತ್ತಾ ಸೂಪರ್ ಆಗಿರ್ತೈತಿ ಈಗ ಚಲೋತ್ನಾಗಿ ಫ್ರೈ ಮಾಡ್ಕೊಂಡೇನೆ ನೋಡ್ಬೋದು ನೀವು ಯಾರು ಹೊಸದಾಗಿ ನೋಡಾಕತ್ತೀರಿ ಫಸ್ಟ್ ಟೈಮ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಬ್ಸ್ಕ್ರೈಬ್ ಅಲ್ಲ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ವೀಡಿಯೋಸ್ ನಿಮ್ಗೆ ಬಂದು ಮೊದಲ ಮುಟ್ತವು ಎಲ್ಲಾರ್ಕಿಂತ ಮೊದಲ ನೀವು ಎಲ್ಲ ರೆಸಿಪೀಸ್ನ ನೋಡ್ಬೋದು ಈಗ ಉದುರುದುರಾದ ಅನ್ನನ ನಾನು ಒಗ್ಗರಣೆ ಒಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ಒಮಗೆ ಎಲ್ಲ ಅನ್ನ ಹಾಕೋಬೇಡ್ರಿ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಹಾಕೊಳ್ಳ್ರಿ ಅಂದ್ರೆ ಒಗ್ಗರಣೆ ಎಷ್ಟೈತಿ ಅದನ್ನು ನೋಡ್ಕೊಂಡು ಹಾಕೋಬೇಕಾಗ್ತೈತಿ ಇಲ್ಲಾಂದ್ರೆ ಒಗ್ಗರಣೆ ಕಡಿಮೆ ಆಗ್ತಂದ್ರೆ ಅನ್ನಕ್ಕೆ ಟೇಸ್ಟು ಚಲೋ ಇರೋಂಗಿಲ್ಲ ಅದಕ್ಕೆ ಒಂದು ಸ್ವಲ್ಪ ನೋಡ್ಕೊಂಡು ಒಗ್ಗರಣಿನ ಅನ್ನನ ಸೇರಿಸ್ಕೊಳ್ರಿ ಒಗ್ಗರಣೆ ಜಾಸ್ತಿ ಅನ್ನಿಸ್ತಂದ್ರೆ ಅನ್ನನ ಸೇರಿಸ್ಕೊಬೋದು ಕರೆಕ್ಟ್ ಆಗೈತಿ ಆದ್ರೆ ಸಾಕು ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ಮಾವಿನಕಾಯಿ ಚಿತ್ರನ ರೆಡಿ ಆಗ್ತೈತಿ ಸೂಪರ್ ಆಗಿರ್ತೈತಿ ಒಂದು ಸಾರಿ ಮಾಡಿ ನನಗೆ ಏನು ಅನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋರಿಗೆ ಭಾಳ ಭಾಳ ಧನ್ಯವಾದಗಳು ರೀ ಭಾಳ ಜನರು ಸಬ್ಸ್ಕ್ರೈಬ್ ಮಾಡ್ಕೊಳಕತ್ತೀರಿ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ಥರ ಸಪೋರ್ಟ್ ಮಾಡ್ತಾ ಇದ್ರೆ ನಾನು ಇನ್ನೂ ಹೆಚ್ಚಿನ ವಿಡಿಯೋಸ್ನ ನಿಮ್ಗೆ ಮುಟ್ಟಿಸ್ತೀನಿ ಅಂತ ಹೇಳ್ಬೋದು ನಿಮ್ಗೆ ಎಂಥ ರೆಸಿಪಿ ಬೇಕನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ ಹಪ್ಪಳದ ರೆಸಿಪಿ ಕೂಡ ನಿಮ್ಗೆ ಬರ್ತೈತಿ ಯಾರು ನೋಡಿಲ್ಲ ಮೊದಲಿನ ಹಪ್ಪಳದ ರೆಸಿಪಿ ಕೂಡ ನೀವು ನೋಡ್ರಿ ಈಗ ನೋಡ್ರಿ ರೆಡಿ ಆಯಿತು ಮಾವಿನಕಾಯಿ ಚಿತ್ರಾನ್ನ ಸರ್ವಿಂಗ್ ಪ್ಲೇಟಿಗೆ ನಾನು ಸರ್ವ್ ಮಾಡ್ತೀನಿ ಸೊಪ್ಪುಕತ್ತಾಗಿರ್ತೈತಿ ಈ ಮಾವಿನಕಾಯಿ ಚಿತ್ರಾನ್ನ ಹುಳಿ ಹುಳಿ ಖಾರ ಖಾರ ಭಾರಿ ಇರ್ತೈತಿ ನೋಡಿದ್ರೆ ತಿನ್ಬೇಕನ್ನಿಸ್ತತಿ ಇದ್ರ ಜೊತೆ ಹಪ್ಪಳ ಇದ್ರೆ ಭಾರಿ ಮಸ್ತ್ ಇರ್ತೈತಿ ನೋಡ್ರಿ ಅವಲಕ್ಕಿ ಹಪ್ಪಳ ನಾನು ಮಾಡಿ ತೋರಿಸೀನಿ ನೋಡಿಲ್ಲ ಅಂದರೆ ನೋಡ್ಕೊಂಬರ್ರಿ ಭಾಯಾಗಿಟ್ರೆ ಕರಗ್ತಾವ್ರಿ ಅಷ್ಟು ಮಸ್ತ್ ಇರ್ತಾವು ಮತ್ತು ಮಾಡೋದು ರೀ ಭಾಳ ಸುಲಭ ಐತಿ ಎಲ್ಲರೂ ಮಾಡ್ಕೋಬೋದು ಅವಲಕ್ಕಿ ಹಪ್ಪಳನ ನೋಡಿಲ್ಲ ಅಂದರೆ ನೋಡ್ಕೊಂಬರ್ರಿ ಮತ್ತು ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೇನೆ ರೀ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ